ಹಲೋ ವೀಕ್ಷಕರೇ, ನೆನೆಯಿಂದ ಎಲ್ಲ ಮಾಧ್ಯಮಗಳಲ್ಲಿ ಒಂದೇ ಸುದ್ದಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗಂಡು ಮಗು ಹುಟ್ಟಿರುವ ಸುದ್ದಿ. ಈ ಸುದ್ದಿ ದೇವೇಗೌಡರ ಕುಟುಂಬಕ್ಕೆ ಭಾರಿ ದೊಡ್ಡ ಸಂತಸವನ್ನು ತಂದಿದ್ದು ಕರ್ನಾಟಕದ ಜನರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆ ಇಂದು ಭಾರಿ ದೊಡ್ಡ ಆಶ್ಚರ್ಯಕರ ಘಟನೆಯೊಂದು ನಡೆದಿದ್ದು, ಮಗು ಮತ್ತು ತಾಯಿಯನ್ನು ನೋಡಲು ಕುಮಾರಸ್ವಾಮಿ ಅವರ ಎರಡನೇ ಹೆಂಡತಿಯಾದ ರಾಧಿಕಾ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಆಗಮನಿಸಿದ್ದು, ಆ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಏನಾಗಿದೆ ಗೊತ್ತಾದ್ರೆ ನಿಜಕ್ಕೂ ನಿಮ್ಗೆಲ್ಲ ಬೆಚ್ಚಿ ಬೀಳ್ತೀರಾ. ಹಾಗಿದ್ರೆ ಏನಿದು ಸುದ್ದಿ ನೋಡೋಣ ಬನ್ನಿ. ಹೌದು, ಹೊಸ ಜೀವದ ಆಗಮದ ಯಾರೆಲ್ಲ ಖುಷಿ ತಂದೆ ತರುತ್ತದೆ, ಅದೇ ರೀತಿ ಹೊಸ ಅತಿಥಿ ಆಗಮನದಿಂದ ಮಾಜಿ ಪ್ರಧಾನಿ ಡಿಎಚ್ ದೇವೇಗೌಡರ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ. ನಿಖಿಲ್ ತಂದೆಯಾಗೋ ಖುಷಿಯಲ್ಲಿ ಇದ್ದಾರೆ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ತಾತನಾದ ಸಂಭ್ರಮದಲ್ಲಿ ಇದ್ದಾರೆ. ಇದೇ ಖಾಸಗಿ ಆಸ್ಪತ್ರೆಯಲ್ಲಿ ರೇವತಿಯವರು ಗಂಡು ಮಗುವಿಗೆ ಜನ್ಮ ನೀಡಿದ್ದು, ತಾಯಿ ಮಗು ಆರೋಗ್ಯ ಚೆನ್ನಾಗಿದೆ. ಆನಂತರ ಇಡೀ ಕುಟುಂಬವೇ, ದೇವೇಗೌಡರ ಅವರ ಹೆಂಡತಿ ಸೇರಿದಂತೆ ಎಲ್ಲರೂ ಆಸ್ಪತ್ರೆಗೆ ಹೋಗಿದ್ದು, ಎಲ್ಲರೂ ಕೂಡ ಮಗು ಮತ್ತು ತಾಯಿಯನ್ನು ನೋಡಿ ಖುಷಿ ಪಡ್ತಿದ್ದಾರೆ. ಇದೆಲ್ಲದರ ಜೊತೆಗೆ ರಾಜಕೀಯ ಮತ್ತು ಚಿತ್ರರಂಗದಿಂದ ಅಭಿನಂದನೆಗಳು ಮಹಾಪುರವೇ ಅರಿತು ಬಂದಿತ್ತು. ದೇವೇಗೌಡರ ಕುಟುಂಬಕ್ಕೆ ಹೊಸ ವಾರಸುದಾರ ಆಗಮನವಾಗಿದೆ. ಇದೆಲ್ಲದರ ನಡುವೆ ಇದೀಗ ಇಂದು ಆಸ್ಪತ್ರೆಯಲ್ಲಿ ಭಾರಿ ದೊಡ್ಡ ಆಶ್ಚರ್ಯ ಘಟನೆ ನಡೆದಿತ್ತು. ಮಗು ಮತ್ತು ರೇವತಿಯವರನ್ನ ನೋಡಲು ಕುಮಾರಸ್ವಾಮಿ ಅವರೇ ಎರಡನೇ ಹೆಂಡತಿಯಾದಂತಹ ರಾಧಿಕಾ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಬಂದಿದ್ದು, ಆ ಸಮಯದಲ್ಲಿ ಸಣ್ಣದಾದ ಗಲಾಟೆ ಕೂಡ ಆಗಿದೆ ಎಂಬುದು ಸುದ್ದಿ ಕೇಳಿ ಬಂದಿದೆ. ಹೌದು, ಕುಮಾರಸ್ವಾಮಿ ಆಗಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ರಾಧಿಕಾ ಕುಮಾರಸ್ವಾಮಿ ಅವರನ್ನ ಒಪ್ಪಿಕೊಂಡಿಲ್ಲ. ಆದರೆ ರಾಧಿಕಾ ರೇವತಿ ಅವರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡ ಕಾರಣ ಮಗು ಮತ್ತು ರೇವತಿಯವರನ್ನ ನೋಡಲು ರಾಧಿಕಾ ಅವರು ಆಸ್ಪತ್ರೆಗೆ ಬಂದಿದ್ದಾರೆ. ಈ ಸಮಯದಲ್ಲಿ ನಿಖಿಲ್ ಮತ್ತು ಕುಮಾರಸ್ವಾಮಿ ಅವರು ರಾಧಿಕಾ ಅವರಿಗೆ ನೀವು ಏಕೆ ಬಂದಿದ್ದೀರಾ ಅಂತ ಅವರ ವಿರುದ್ಧ ಚೋರಾಗಿ ಮಾತನಾಡಿದ್ದು, ಆನಂತರ ರೇವತಿ ಅವರು ರಾಧಿಕಾ ಅವರಿಗೆ ಸಮಾಧಾನ ಮಾಡಿದ್ದಾರೆ ಅಂತ ಕೇಳಿಬಂದಿದೆ. ಈ ಬಗ್ಗೆ ನೀವೇನಂತೀರಾ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಿಳಿಸಿ. ಧನ್ಯವಾದಗಳು.